ತುಂಬಾ ಇದೆ, ತುಂಬಾ ಇದೆ. ಗಾಳಿಪಟ ಅಂದ್ರೆ ಅದೇನ್ ಸಾಮಾನ್ಯ ಅಲ್ಲ, ಅದೊಂಥರ ಭೂಮಿ ಮೇಲೆ ನಿಂತ್ಕೊಂಡು ಆಕಾಶಕ್ಕೆ ಮುತ್ಕೊಟ್ಟಂಗಿರುತ್ತೆ. ಪಟ ಹಾರಿಸ್ತಿದ್ರೆ ಆಕಾಶಕ್ಕೆ ಗಾಳ ಹಾಕಿದೀನೇನೋ, ರಂಬೆ ಉರ್ವಶಿ ಮೇನಕ್ಕೆ ಯಾರು ತಗ್ಲಾಕೊಳ್ತಾರೇನೋ ಅಂತ ಅನ್ಸುತ್ತೆ. ನನಗೂ ಆಕಾಶಕ್ಕೂ ತುಂಬ ಒಳ್ಳೆ ಸಂಬಂಧ ಇದೆ, ನನ್ನೊಳಗಿಂದ ಆಕಾಶಕ್ಕೇನೋ ತೇಲ್ಕೊಂಡು ಹೋಗ್ತಾ ಇದೆಯೇನೋ ಅನ್ಸುತ್ತೆ. ಪಟ ಹಾರಿಸ್ತಾ ಹಾರಿಸ್ತಾ ನಾನು ಎಷ್ಟು ಒಳ್ಳೆಯವನು, ನಾನು ಎಷ್ಟು ಚಿಕ್ಕವನಲ್ವಾ ಅಂತ ಅನ್ಸುತ್ತೆ. ನನ್ನ ಪ್ರಕಾರ ಮನುಷ್ಯ ಚಿಕ್ಕವನಾಗೇ ಇರಬೇಕ್ರಿ. ಮಕ್ಕಳು ನಾವು ಬೆಳೀತಾ ಬೆಳೀತಾ ಕಳ್ಳನ ಮಕ್ಕಳಾಗ್ಬಿಡ್ತೀವಿ, ತಪ್ಪಲ್ವಾ? ಈ ಡೈಲಾಗ್ಗೆ ಇಂಟ್ರೊಡಕ್ಷನ್ ಯಾರಿಗೂ ಬೇಡ ಅಂದ್ಕೊಳ್ತೀನಿ. 2008 ರಿಲೀಸ್ ಆಗಿ ಸೂಪರ್ ಡೂಪರ್ ಬ್ಲಾಕ್ ಬಸ್ಟರ್ ಹಿಟ್ ಆದ ಸಿನಿಮಾ ಗಾಳಿಪಟ. ಆಷಾಢದಲ್ಲಿ ಆಕಾಶದಲ್ಲಿ ಗಾಳಿಪಟ ನೋಡ್ತಾ ಇದ್ವೋ ಇಲ್ವೋ, ಆ ಟೈಮಲ್ಲಂತೂ ಯಾವ ಥಿಯೇಟ್ರಲ್ಲಿ ನೋಡಿದ್ರು ಗಾಳಿಪಟ ಕಾಣ್ತಾ ಇತ್ತು. ಯಾಕೆ ಇವಾಗ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ? ಆಗಸ್ಟ್ 12 ಗಾಳಿಪಟ 2 ಅದೇ ಬ್ರ್ಯಾಂಡ್ ವ್ಯಾಲ್ಯೂ ಇಟ್ಕೊಂಡು ರಿಲೀಸ್ ಆಗ್ತಾ ಇದೆ. ಹಾಗಿದ್ರೆ ಈಗ ನಮ್ಮ ಜೊತೆಗೆ ಯಾರಿದ್ದಾರೆ? ಆಕಾಶ ಇಷ್ಟೇ ಯಾಕಿದೆಯೋ ಅಂತ ಕೇಳಿದವರು, ಈ ಭೂಮಿ ಕಷ್ಟ ಆಗೋಗಿದೆ ಅಂತ ಫೀಲ್ ಮಾಡ್ಕೊಂಡವರು, ರಸೀತಿನೇ ಇಲ್ಲದೆ ಸಿಕ್ಕಿದವ್ರಿಗೆಲ್ಲ ಸಿಕ್ಕಾಪಟ್ಟೆ ಪ್ರೀತಿ ಹಂಚಿದವರು ಗೋಲ್ಡನ್ ಸ್ಟಾರ್ ಗಣೇಶ್ ನಮ್ಮ ಜೊತೆಗಿದ್ದಾರೆ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಫೈನ್, ಫೈನ್. ಎರಡನೇ ಸಲ ಗಾಳಿಪಟ ಹರಿಸ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ತಿರ್ಗಾದೆ ಗಾಳಿಪಟ ಹಾರಿಸಿ ಮತ್ತೆ ಒಳ್ಳೆಯವನು ಚಿಕ್ಕವನು ಅನಿಸ್ತಾ ಇದೆ. ಓಕೆ. ಆಕಾಶಕ್ಕೆ ಲಾಸ್ಟ್ ಟೈಮು ಗಾಳ ಹಾಕ್ಬಿಟ್ಟು ರಂಬೆನೋ ಊರ್ವಶನೋ ಮೇನಾಗಿ ತಗಲಾಕೋತಳನೋ ಅನಿಸ್ತಿತ್ತು. ಈ ಸಲ ಗಾಳಿಪಟ ಹಾಕಿ ಗಾಳ ಹಾಕ್ಬಿಟ್ಟು ರಂಬೆನೋ ಊರ್ವಶಿನೋ ಮೇನಕ್ಕೇನೋ ತಿಲೋತ್ತಮೇನೋ ಯಾರಾದರೂ ತಗಲಾಕೋತಾರ ಅನಿಸ್ತಾ ಇದೆ. ಓಕೆ. ಅಂದರೆ ಒಂದು ಒಳ್ಳೆ ಫೀಲ್ ಇದೆ. ಗಾಳಿಪಟ ಈಸ್ ಆಲ್ ಅಬೌಟ್ ಫೀಲ್ ಅಲ್ಲ? ಹೌದು. ಗುಡ್ ಎಮೋಷನ್, ಎಮೋಷನ್, ಲವ್, ಫ್ರೆಂಡ್ಶಿಪ್, ರೆಸ್ಪೆಕ್ಟ್, ವ್ಯಾಲ್ಯೂಸ್, ಇದ್ರ ಮೇಲೆ ತುಂಬ ಇದೆಲ್ಲ ಮಿಕ್ಸ್ ಆಗಿದೆ. ಓಕೆ. ಗಾಳಿಪಟ 1 ಸರ್ ನೀವು ಗಾಳ ಹಾಕಿ ಹೀರೋಯಿನ್ ಅಂತೂ ಕ್ಯಾಚ್ ಹಾಕಲಿಲ್ಲ. ಈಗ ಒಪ್ಕೊಳ್ಳಿಲ್ಲ ಅಂದರೆ ವಾಪಸ್ ನೀರಿಗೆ ತಳ್ಳಿಬಿಡ್ತೀನಿ ಅಂತ ಕೊನೆಯಲ್ಲಿ ಒಪ್ಪಿಸಿದ್ರಿ. ಹಂದಿಬಾಲ ಅಂತೂ ಸಿಗಲಿಲ್ಲ, ಹೀರೋಯಿನ್ ಸಿಕ್ಕರು. ಗಾಳಿಪಟ 2 ಏನು ಸಿಕ್ಕಿದೆ, ಏನು ಕಳ್ಕೊಂಡಿದ್ದೀರ? ಹಂದಿಬಾಲ ಕಷ್ಟ ಆಯ್ತಲ್ಲ, ತಿರ್ಗಿ ಹುಡ್ಕಕ್ಕೆ ಹೋಗಲಿಲ್ಲ. ಹೋಗಲಿಲ್ಲ, ಮುಗೀತದಲ್ಲಿ ಮುಗೀತಲ್ಲಿ ಹಂದಿಬಾಲ ಮುಗೀತು. ಈ ಸಲ ಅದೇ ಗಣಿನ ಕ್ಯಾರಿ ಮಾಡಿದ್ದೀವಿ. ಓಕೆ. ಗಣಿಯವ್ರ ಅಪ್ಪ ಅಮ್ಮ ಅವರೇ. ಈ 3 ಕ್ಯಾರೆಕ್ಟರ್ ಹಾಗೆ ಅದೇ ಕ್ಯಾರೆಕ್ಟರ್ ಕ್ಯಾರಿ ಮಾಡಿದ್ದೀವಿ. ಟ್ರೇಲರ್ ಅಲ್ಲಿ ಬಂದಿದೆ. ಹಾಂ, ಸೇಮ್ ಕ್ಯಾರೆಕ್ಟರ್, ಮಿಕ್ಕಿದೆಲ್ಲ ಚೇಂಜ್ ಮಾಡಿದ್ದೀವಿ. ಅಲ್ಲಿ ತಿಂಡಿ ಪೋತಾ ಇದ್ದ, ಸೊ ಇಲ್ಲಿ ದಪ್ಪ ದಪ್ಪ ಇರ್ತಾನೆ, ಗುಂಡುಗುಂಡಿಗೆ. ಸೆಕೆಂಡ್ ಹಾಫಲ್ಲಿ ಇವತ್ತು ಹೇಗಿರ್ತಾನೋ ಹಾಗಿರ್ತಾನೆ. ಓಕೆ. ಸೊ ಅದೇ ಗಣಿ, ಅದೇ ತರಲೆ, ಡಬಲ್ ಎಮೋಷನ್, ಡಬಲ್ ಲವ್. ಓಕೆ. ಸೊ ಗಾಳಿಪಟ ತಲೆಲಿಟ್ಕೊಂಡು ಜನ ಬರಬೇಕಾ, ಅಥವಾ ಆ ಎಮೋಷನ್ನ ಕ್ಯಾರಿ ಮಾಡಿಕೊಂಡು ಅದ್ರ ಜೊತೆ ಜೊತೆಗೆ ಅಷ್ಟೇ ಥಿಯೇಟ್ರಿಗೆ ಬರಬೇಕು ಅನ್ಕೊಳ್ಳೋರ್ಗೆ ಏನು ಹೇಳ್ತೀರಾ ಸರ್? ನಾಳೆ ಥಿಯೇಟರ್ಸಿಗೆ ಬರ್ತಾರೆ ಅವ್ರಿಗೆ ಆ ಗಾಳಿಪಟನೇ ಬೇರೆ, ಈ ಗಾಳಿಪಟನೇ ಬೇರೆ, ಬಟ್ ಫೀಲು ಎಮೋಷನ್ನು ಎಲ್ಲ ಅದೇ. ಫೈನ್. ಅದೇ ಫೀಲ್ ಕೊಡುತ್ತೆ ಹಾಗೆ. ಅದು ಅವತ್ತಿನ ಗಾಳಿಪಟ, ಇದು ಇವತ್ತಿನ ಗಾಳಿಪಟ, ಅದೇ ಫೀಲ್ ಕೊಡುತ್ತೆ. ಬಿಕಾಸ್ ನಾನು ಹೇಳಿದ್ನಲ್ಲ, ಗಾಳಿಪಟ ಅಂದ್ರೆ ಫೀಲ್ ಅದೇ ಥರ ಇರಬೇಕು ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹೌದು. ಸೊ ಅದೇ ಥರ ಮಾಡಬೇಕು ಕೂಡ. ಏನಪ್ಪ ಅದು ಕಾಫಿನ? ಒಂದು ಬಿಸಿ ಬಿಸಿ ನನಗೊಂದು ಹಾ ಇದು ನೀರು ತಂದ್ಬಿಡು. 25 ಮಿನಿಟ್ಸ್ ಆಯ್ತು ಸರ್. ಇದೇ ಮಾ ಗಾಳಿಪಟ ಡೈಲಾಗ್, ಇದೇ ಗಣಿ ಕ್ಯಾರೆಕ್ಟರ್, ಅದಕ್ಕೆ ಮಧ್ಯದಲ್ಲಿ ತಗೊಂಡೆ. ಓಕೆ. ಸೊ ನೀವೇನು ಅನ್ಕೊಂಡ್ರೆ ಕಾಫಿ ಕೇಳ್ತಾನೆ ಅಂತ? ಸೀರಿಯಸ್ಲಿ ಸರ್, ಮೋಸ್ಟ್ಲಿ ಇದು ಎಡಿಟ್ ಆಗುತ್ತೆ ಅಂತ ಅನ್ಕೊಂಡಿಲ್ಲ. ಬಿಸಿ ಬಿಸಿ ನೀರು ಕೇಳ್ತೀನಿ. ಓಕೆ. ಸೊ ಗಾಳಿಪಟ ಫೀಲ್ ಈಗೇನು ಇಮಿಡಿಯೇಟ್ ಆಗಿ ಸಡನ್ ಆಗಿ ನಾನು ಡೈಲಾಗ್ ತಗೊಂಡು, ಸೊ ನಿಮ್ ಗಾಳಿಪಟ ಅಲ್ಲೂ ಗಣಿ ಅದೇಲ್ವಾ ಮಾಡೋದು ಅವನು? ಹೌದು. 100 ಗ್ರಾಮ್ ಪಲ್ಯ, ಆ ಚೊಂಬಲ್ಲಿ ಆಯಿಲ್ ಪೇಂಟ್ ತರ ಸ್ವಲ್ಪ ಹಾಕಿ ಯಾವಾಗಲೂ ತಿಂತಾ ಇರ್ಬೇಕು ನಾನು, ಇಲ್ಲ ಅಂದ್ರೆ ಸತ್ತೋಗ್ಬಿಡ್ತೀನಿ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ. ಆದ್ರೆ ಸೇಮ್ ತರಲೆ, ಸೇಮ್ ಕ್ಯಾರೆಕ್ಟರ್, ಬಟ್ ಇದ್ರಲ್ಲಿ ಸ್ವಲ್ಪ ಮೆಚ್ಯೂರಿಟಿ ಇದೆ. ಅದರಲ್ಲಿ 4 ಲೈನ್ ಅಲ್ಲಿ ಹೇಳೋದನ್ನ ಇದ್ರಲ್ಲಿ 1 ಲೈನ್ ಅಲ್ಲಿ ಹೇಳ್ತಾನೆ. ಅಂದ್ರೆ ಮಾತು ಕಡಿಮೆನ ಸರ್ ನಿಮ್ಮ ಕ್ಯಾರೆಕ್ಟರ್? ತುಂಬಾ ಇದೆ ಅರ್ಥ, ಒಂದೊಂದು ಲೈನ್ 4 ಲೈನ್ ಅಷ್ಟು ಅರ್ಥ ಇದೆ. ಓಕೆ. ಇನ್ ಬಟ್ರು ಹಂಗ್ ಬರ್ದಿರ್ತಾರೆ, ನೀವು ಬೇರೆ ಈ ತರ ಇನ್ ಡೆಪ್ತ್ ಅಲ್ಲಿ ಹೇಳಿರ್ತೀರಾ. ಈಗ ಆ ಟ್ರೈಲರ್ ಅಲ್ಲಿ ಇದೆಯಲ್ಲ, ಸರಿಯಾಗಿಟ್ರು ಎಲ್ಲಿಟ್ರು ಗೊತ್ತಾಗಲಿಲ್ಲ ಅಂತ. ಹೌದು. ಸೊ ಆ ಥರದ ಪಂಚ್ ಲೈನ್ಗಳು ತುಂಬ ಇದೆ. ಓಕೆ. ಇನ್ನೊಂದಿದೆ ಸರ್ ಟ್ರೈಲರ್ ಅಲ್ಲಿ, ಎಕ್ಸಾಮು ಪೆನ್ ಕ್ಯಾಪ್ ತೆಗೆದು ಬರ್ದವನ ಹಾಕೊಂಡು ಬರ್ದವನ ಕೇಳು, ಬಟ್ರಿ ಇದ್ದಿದ್ರೆ ಕೇಳ್ಬೋದಿತ್ತು, ಹೆಂಗ್ ಬರಂದ್ರೆ ಬಟ್ರಿ ಸಂಭಾಷಣೆನ ಅಂತ. ಪೆನ್ ಕ್ಯಾಪ್ ಹಾಕೊಂಡೇ ಬರದ್ರು? ಹಾಕೊಂಡೇ ಬರ್ದಿದ್ರು. ನಾವು ಅರ್ಥ ಮಾಡ್ಕೊಂಡಿದ್ದು, ಓಕೆ ಪೆನ್ ಕ್ಯಾಪ್ ಹಾಕೊಂಡು ಬರ್ದವ್ರೆ ಬಟ್ರು, ಮೋಸ್ಟ್ಲಿ ಇದೇ ಡೈಲಾಗ್ ಇರಬೇಕು ಅಂತ ಅರ್ಥ ಮಾಡ್ಕೊಂಡಿದ್ದು ನಾವು. ಕಾಣಿಸ್ತಾ ಸರ್ ಖಾಲಿ ಹಳೆನೆ ಡೈಲಾಗ್ ಅಂತ ಕೊಟ್ರೆ ಡೈಲಾಗ್ ಕೊಡ್ಬೇಕಾಗಿಲ್ಲ. ಓಕೆ. ಕೂತ್ಕೊಂಡು ಮಾತಾಡಿದ್ರೆ ಡೈಲಾಗ್ ಆಗ್ಬಿಡುತ್ತೆ ಅಂತೀರಾ? ಓಕೆ. ಸೊ ಅಲ್ಲಿಗೆ ಸರ್, ಸಂಭಾಷಣೆ ಅಂದ್ರೆ ಗಾಳಿಪಟ 2 ಅಲ್ಲಿ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿದೆ, ಅದಕ್ಕೆ ತುಂಬ ಸೀರಿಯಸ್ ವಿಷಯಗಳನ್ನ ನಗ್ನಗ್ತಾ, ಇವಾಗ ನಾನು ಓಪನಿಂಗ್ ಅಲ್ಲಿ ಹೇಳಿದಾಗೆ ಅದ್ರಲ್ಲಿ ಏನಿಲ್ಲ ಸರ್, ಆಲ್ಮೋಸ್ಟ್ ನವರಸಗಳು ಇದೆ.
ಅದು ಐದು ಲೈನಲ್ಲೇನೆ ಬೇರೆ ರೀತಿ ಸಂಭಾಷಣೆ ಅದೊಂಥರ ಈ ಸಿನಿಮಾದಲ್ಲಿ. ಹಾ, ಬಟ್ ಅದನ್ನ ತುಂಬಾ ನಾಜೂಕಾಗಿ ಹಾಸ್ಯಭರಿತವಾಗಿ ಹೇಳೋ ರೀತಿ ಅದನ್ನ ನೀವು ಡೆಲಿವರಿ ಕೊಟ್ಟರು. ಈ ಸಿನಿಮಾದಲ್ಲಿ ಯಾವ ರೀತಿ ಇರುತ್ತೆ ಸರ್ ಸಂಭಾಷಣೆ? ಕ್ಯಾರೆಕ್ಟರ್ ಅವನೇ ಅಲ್ವಾ, ಗಣಿನೇ ಅಲ್ವಾ, ಸಂಭಾಷಣೆ ಅದೇ ಥರ ಇರುತ್ತೆ, ಮಜಾ ಕೊಡುತ್ತೆ ಸಂಭಾಷಣೆ ಅಂದರೆ. ಅದರಲ್ಲಿ ಅವ್ನು ಗಾಳಿಪಟದ ಬಗ್ಗೆ ಮಾತಾಡ್ತಾ ಹಂಗೆ ಹೇಳ್ತಾನೆ, ಇದರಲ್ಲಿ ಕಥೆಯೊಳಗೆ ಮಾತಾಡ್ತಾನ ಅವನು. ಓಕೆ, ಹಾಂ ಹಾಂ ಹಾಂ. ಅಲ್ಲಿ ಫಿಲಾಸಫಿ ಗಾಳಿಪಟದಿಂದ ಆಚೆ ಹೋಗಿ ಮಾತಾಡ್ತಾನೆ, ಅದೇನು ಮಾತಾಡಬೇಕು ಅಂತಿರಲಿಲ್ಲ. ಓಕೆ, ಹೇಳ್ತಾನೆ ಅಷ್ಟೇ ಅವನು, ಗಾಳಿಪಟ ಬಿಟ್ಟಿದ್ದೀನಿ ಅಲ್ಲಿ, ಅಪ್ಸರೇನೋ ಅಮೇರಿಕನೋ ಸಿಗ್ತಾಳೆ ಅಂತ ಬಿಟ್ಟಿದ್ದೀನಿ, ನಾವು ಬೆಳೆದ ಹುಡ್ದಾಗ ಮಕ್ಕಳಿರ್ತೀವಿ, ಬೆಳೀತಾ ಬೆಳೀತಾ ಕಣ್ಣ ಮಕ್ಕಳಾಗ್ತೀವಿ, ತಪ್ಪಲ್ವಾ ಅಂತಾನೆ. ಅದಕ್ಕೂ ಸಿನಿಮಾಗೆ ಸಂಬಂಧನೇ ಇಲ್ಲ ನೋಡಿ. ಹೌದು, ಇದೆಯಾ? ಇಲ್ಲ ಇಲ್ಲ. ಗಾಳಿಪಟ ಟೀಚರ್ ಇಂಪ್ರೆಸ್ ಮಾಡಕ್ಕೆ ಎಷ್ಟು ಬೇಕು ಅಷ್ಟು ಮಾತಾಡಿದ್ದ ಅಂತ. ಅಷ್ಟು ಹೌದು, ಅವನು ಆ ಫಿಲಾಸಫಿಕಲ್ ಅಲ್ಲ, ಬಟ್ ಫಿಲಾಸಫಿನ ತಮಾಷೆಯಾಗಿ ಹೇಳ್ತಾನೆ. ಇವತ್ತು ನೀವು ಗಾಳಿಪಟ ಹಾರಿಸಿ ನಿಮ್ಗೆ ಹಂಗೆ ಅನ್ಸುತ್ತೆ, ಮೇಲಿಂದ ಯಾರೋ ನೋಡ್ತಿದ್ದಾರೆ ಅನ್ಸುತ್ತೆ. ಪರ್ಸ್ನಲಿ ನಿಮ್ಮ ಕನೆಕ್ಷನ್ ಹೆಂಗೆ ಸರ್ ಗಾಳಿಪಟ ಜೊತೆಗೆಲ್ಲ? ಅಂದರೆ ಪರ್ಸ್ನಲಿ ನಾನು ಗಾಳಿಪಟ ಬಿಟ್ಟಿರ್ತೀನಿ, ನೀವು ಗಾಳಿಪಟ ಹಾರಿಸಿರ್ತೀರಾ. ಆ ನಮ್ದೆಲ್ಲ ಹೆಂಗೆ ಅಂದರೆ ಯಾರು ಟೇಕ್ ಆಫ್ ಮಾಡಿಕೊಡ್ಬೇಕು ಆಮೇಲೆ ನಾವು ಚಾರ್ಜ್ ತಗೋತಾ ಇದ್ವಿ. ನಮ್ಗೆ ಆ ಥರ ಸ್ಟ್ಯಾಂಡ್ಗಳಿರಲಿಲ್ಲ, ನಮ್ಮ ಗಾಳಿಪಟ ನಾವೇ ಹಿಡ್ಕೊಂಡು ಓಡಿ ಮೇಲೆ ಬಿಡ್ತೀವಿ. ಹೌದು ಹೌದು, ಮಾಂಜ ಅಂತ ಹಾಕ್ತಿದ್ವಿ ಅದಕ್ಕೆ, ಯಾರೋ ಅಪೋಸಿಷನ್ ಬಂದರೆ ಕಟ್ ಮಾಡೋಕ್ಕೆ. ಎಷ್ಟೋ ಸಲ ದಾರ ಕಟ್ಟಾಗ್ಬಿಡ್ತಾ ಇತ್ತು, ಹುಡ್ಕೊಂಡು ಹೋಗೋ ತಿರ್ಗಾ ತಿರ್ಗಾ ದುಡ್ಡು ಕೊಡೋ ಕೇಳಕ್ಕೆ ಹೋದ್ರೆ ಮನೇಲಿ ಬಾರಿಸ್ತಾರೆ ಅಂತ ತಿರ್ಗಾ ಗಾಳಿಪಟ ಹುಡ್ಕೊಂಡು ಹೋಗ್ಬೇಕು. ಓಕೆ ಸರ್, ಈಗ ಇನ್ನು ಗಾಳಿಪಟ ಮೊದಲನೇ ಅದರಲ್ಲಿ ಏನು ಮೂರು ಜನ ಫ್ರೆಂಡ್ಸ್ ಇದ್ದರು, ಸೊ ಆ ಮೂರು ಜನ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಬಟ್ ಅಲ್ಲಿ ತರಲೆ ಹುಡುಗಂಗೆ ಸೈಲೆಂಟ್ ಹುಡುಗಿ, ಸ್ವಲ್ಪ ಇನ್ನೋಸೆಂಟ್ ಹುಡುಗಂಗೆ ಬಜಾರಿ ಹುಡುಗಿ, ಸೈಲೆಂಟ್ ಹುಡುಗನಿಗೆ ತರಲೆ ಹುಡುಗಿ ಅನ್ನೋ ಥರ ಕಾಂಬಿನೇಷನ್ಸ್ ಇತ್ತು. ಇಲ್ಲಿ ಯಾವ ಥರ ಸರ್ ಪೇರು, ಅದೇ ಅದರ ಕ್ರೇಜಿ ಪೇರ್ಗಳಿದೆಯಾ ಅಥವಾ ಎಲ್ಲ ಮಿಸ್ಮ್ಯಾಚ್ ಏನಾ ಇಲ್ಲೂ? 100% ಮಿಸ್ಮ್ಯಾಚ್, ಎಲ್ಲ ಮಿಸ್ಮ್ಯಾಚ್, ಅವಲೇ ಮಜಾ ಕೊಡೋದಲ್ಲ. ಹೌದು, ಗಾಳಿಪಟ ಒನ್ ಅಂದರೆ ಸರ್ ಈಗ ನಮಗಂತೂ ಕೇಳ್ತಾ ಹೋದರೆ ಆಲ್ಮೋಸ್ಟ್ ಅಷ್ಟು ಡೈಲಾಗ್ ಹೇಳ್ತೀವಿ ನಾವು ನಿಮ್ಮ ಕ್ಯಾರೆಕ್ಟ್ರದು ಅಂದ್ಕೊಂಡ್ರೆ, ನಿಮಗೆ ತುಂಬ ತಲೆಯಲ್ಲಿ ಉಳಿದಿದ್ದು ಅಥವಾ ಥಟ್ ಅಂತ ಮನಸ್ಸಿಗೆ ಬರೋದೇನು ಸರ್? ಕಿಟ್ಟಿ ಅಲ್ಲೋಗಿದ್ದಾನೆ, ಇವನು 50 ಡಿಪ್ಸ್ ಹೊಡೆಯೋ ಅಂದರೆ 500 ಡಿಪ್ಸ್ ಹೊಡೆದ್ಬಿಟ್ಟು ಎದೆಲ್ಲ ನೋವು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಇಂಥ ಬೇಜವಾಬ್ದಾರಿ ಸ್ನೇಹಿತರು, ಜನ ಸಿಕ್ಬಿಟ್ಟು ಗಣೇಶ್ ಹೆಂಗಿದ್ಯಾ ಅಂತಾರೆ, ಏನು ಹೇಳೋದು? ಓಕೆ, ಅಣ್ಣ ಬಂದರು, ಅಣ್ಣ ಬಂದರು, ಓ ನೀವು ಆ ಗೊತ್ತಾಗಲಿಲ್ಲ ನಮಗೆ, ನಾನು ಯಾರು ಅಣ್ಣ ಅನ್ಕೊಂಡ್ಬಿಟ್ಟೆ, ಆ ಥರ ಡೈಲಾಗ್ಸ್. ಹಿಂಗೆ ಸರ್ ಇದು ಈ ರೇಂಜಿಗೆ ಮೆಮೊರಿ ಪವರು ಗೊತ್ತಿಲ್ಲ, ಅದು ಭಟ್ರು ಆ ವಿಷಯದ ಬಗ್ಗೆ ತುಂಬ ಮಾತಾಡ್ತಿರ್ತಾರ ಯಾವಾಗಲೂ. ನೀವು ಯಾವುದೋ ಜಗತ್ತಲ್ಲಿ ಇಲ್ದಿರ ಭಾಷೆದು ಏನಾದರೂ ಬರ್ಕೊಡಿ, ಒಂದು 5 ನಿಮಿಷ ಜಾಸ್ತಿ ತಗೋಬೋದು ಟೈಮು, ಗಣಿ ಒಂದು ಕಾಮ ಪುಲಿಸ್ ಸ್ಟಾಪ್ ಸಮೇತ ಒಂದು ಟೇಕಲ್ಲಿ ಹಂಗೆ ಹೇಳಿ ಹೋಗ್ಬಿಡ್ತಾನೆ ರೀ ಅಂತ ಹೇಳ್ತಾ ಇದ್ರು, ಕೇಳಿಸ್ಕೊತಾ ಇದ್ದೆ ನಾನು. ಐ ಡೋಂಟ್ ನೋ, ಒಂದ್ಸಲಿ ಓದ್ತೀನಿ, ಓದ್ಬಿಟ್ಟು ಆದ್ಮೇಲೆ ಒಬ್ರಿಗೆ ಭಟ್ರಿಗೆ ಓದಕ್ಕೆ ಹೇಳ್ತೀನಿ, ದೆನ್ ಅದನ್ನ ಹಾಗೆ ಹೇಳ್ಬಿಡ್ತೀನಿ. ತುಂಬ ಏನು ಟೈಮ್ ತಗೊಳ್ಳಲ್ಲ ಸರ್ ಇದು? ಅದೇ ತಗೊಂಡು ಇದುವರೆಗೂ ತಗೊಂಡಿಲ್ಲ. ತಗೊಂಡಿಲ್ಲ? ಓಕೆ, ಅಂದರೆ ಹಿಂದೊಂದು ದಿನ ನಿಮ್ಮ ಹತ್ರ ಸ್ಕ್ರಿಪ್ಟ್ ಇದ್ದು ಮನೇಲಿ ಪ್ರಿಪೇರ್ ಆಗಿರ್ತೀರಾ ಅಥವಾ ನೀವು ಆನ್ ಸ್ಪಾಟ್? ಪ್ರಿಪೇರ್ ಆಗಲ್ಲ. ತುಂಬ ಪ್ರಿಪೇರ್ ಆಗಲ್ಲ. ಓಕೆ, ಅಲ್ಲಿ ಬಂದ ನಾನು ಆ್ಯಕ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಓಕೆ, ನಾನು ಬಿಹೇವ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಆ ಆ್ಯಂಬಿಯನ್ಸಲ್ಲಿ ಯಾವ ಥರ ತಗೋಬೇಕು ಅನ್ನೋದ್ರ ಮೇಲೆ ಪ್ರಿಫರೆನ್ಸ್ ಕೊಡ್ತೀನಿ. ಆ ಥರ ಎಮೋಷ್ನಲ್ ಸೀನ್ಸ್, ಓವರ್ ದ ಟಾಪ್ ಡ್ರಾಮಾ, ಓಕೆ, ಆ ಥರ ಬಂದಾಗ ಮಾತ್ರ ಪ್ರಿಪ್ರೇಷನ್ ಮಾಡಿರ್ತೀನಿ. ಕ್ಯಾರೆಕ್ಟ್ರಿಗೆ ಪ್ರಿಪೇರ್ ಆಗಿರ್ತೀನಿ, ಡೈಲಾಗ್ ಡೆಲಿವರಿಗೆಲ್ಲ. ಓಕೆ, ಡೈಲಾಗ್ ಡೆಲಿವರಿ ಪ್ರಿಪೇರ್ ಆನ್ ಸ್ಪಾಟ್? ಹಾಂ, ಪ್ರಿಪೇರ್ ಆಗಲ್ಲ ನಾನು. ಓಕೆ, ಓದ್ತೀನಿ, ತಗೋತೀನಿ, ಅಲ್ಲಿ ಹೋದಾಗ ನನಗೆ ಏನು ಅನಿಸುತ್ತೋ ಮಾಡ್ತೀನಿ ಆ್ಯಸ್ ಎ ಕ್ಯಾರೆಕ್ಟರ್. ಸೊ ಬಿಹೇವ್ ಮಾಡೋಕ್ಕೆ ಇಷ್ಟಪಡ್ತೀನಿ, ಆ ಕ್ಯಾರೆಕ್ಟರ್ ಯಾವ ರೀತಿ ಇರಬಹುದು ಅಂತ ಮಾಡ್ತೀನಿ, ಆ್ಯಕ್ಟ್ ಮಾಡಲ್ಲ. ಸೊ ಅದಕ್ಕೆ ಪ್ರಿಪ್ರೇಷನ್ ಇಟ್ಕೊಂಡಿರ್ತೀರಾ ಮೆಂಟಲಿ? ಆ ಕ್ಯಾರೆಕ್ಟರ್ ಹೆಂಗೆ ಬಿಹೇವ್ ಮಾಡ್ಬೋದು ಮೆಂಟಲಿ ಅಷ್ಟೇ, ಫಿಸಿಕಲಿ ಮಾಡಿಬಿಟ್ರೆ ಅದು ಇದಾಗ್ಬಿಡುತ್ತೆ. ಡೈಲಾಗಿಂತ ಮುಂಚೆನೇ ಎಲ್ಲ ಮಾಡ್ಬಿಡ್ತೀರಿ ನೀವು, ಫಿಸಿಕಲಿ ಮಸಲ್ ಮೆಮೊರಿ ಅಂತೀವಲ್ಲ. ಹಾಂ, ಸೊ ಇವಾಗ ವೆರಿ ಆರ್ಟಿಫಿಷಿಯಲ್ ಅನ್ಸುತ್ತೆ, ತುಂಬ ಆರ್ಟಿಫಿಷಿಯಲ್ ಅನ್ಸುತ್ತೆ ನನಗೆ, ನಾನು ಮಾಡ್ದಾಗಂಗ ಹಾಗೆ ಮಾಡಿದಾಗ ಆರ್ಟಿಫಿಷಿಯಲ್ ಅನ್ಸುತ್ತೆ. ಈಗ ಗಣೇಶ್ ಸರ್ದು ಲೆಂತಿ ಲೆಂತಿ ಡೈಲಾಗ್ಸು ಲೀಲಾ ಜಾಲವಾಗಿನೂ ನೋಡಿದ್ದೀವಿ, ಒಂದೇ ಒಂದು ಡೈಲಾಗು ಕೊಡದಿದ್ರು ಜನರನ್ನ ಹಂಗೆ ಅಳಿಸ್ಬಿಡೋದು ನೋಡಿದ್ದೀವಿ. ಇನ್ನು ನಗ್ಸೋ ವಿಚಾರಕ್ಕೆ ಬೇಡವೇ ಬೇಡ ಸರ್, ನೀವು ಫೇಮಸ್ ಆಗಿದ್ದೆ ಅಲ್ಲಿಂದ. ನಿಮ್ಗೆ ಯಾವ್ದು ತುಂಬ ಇಷ್ಟ ಅನ್ಸುತ್ತೆ ಮತ್ತು ಯಾವ್ದು ತುಂಬ ಕಷ್ಟ ಅನ್ಸುತ್ತೆ ಸರ್? ತುಂಬ ಉದ್ದದ ಡೈಲಾಗ್ ಸುಲಭನ ಅಳಿಸೋದು? ಕಷ್ಟ ಅಳಿಸೋದು ಕಷ್ಟ. ಓಕೆ, ಕನೆಕ್ಟ್ ಮಾಡ್ಬೇಕಲ್ಲ. ಹೌದು, ಅದು ಕಷ್ಟ. ಫನ್ ಮಾಡೋದು ಕಷ್ಟ. ಕಷ್ಟ ಇಷ್ಟು ಉದ್ದದ ಡೈಲಾಗ್ ಕೊಡ್ತೀನಿ ನಾನು, ತಗೊಂಬ ಈಸಿ ಮಾಡ್ಬೋದು.
ಎಮೋಷನಲಿ ನೀವು ಜನನ ಈ ಫಿಲಮಲ್ಲಿ ಎಷ್ಟು ಕನೆಕ್ಟ್ ಮಾಡ್ತೀರಾ ಸರ್ ಹಾಗೆ ಗಾಳಿಪಟ ಟೂಲ್ಲಿ? ಔಟ್ ಆಫ್ 100% ಕನೆಕ್ಟ್ ಮಾಡುತ್ತೆ. ಹೆಂಗೋಗುತ್ತೆ ಸರ್ ಈ ಮೂವಿ ಜರ್ನಿ? ಯಾಕಂದರೆ ಗಾಳಿಪಟ ಜರ್ನಿ ನೋಡಿದ್ದೀವಿ ನಾವು, ಹೆಂಗೆ ತೊಗೊಂಡೋಗಿ ಎಲ್ಲಿಗೆ ಬಂತು ಅಂತ ಯು ಕ್ಯಾಂಟ್ ಸಿ ಕ್ಲೈಮ್ಯಾಕ್ಸ್ ಬರ್ತಾ ಇದೆ ಅಂತ ಗೊತ್ತೇ ಆಗಲ್ಲ ನಿಮಗೆ. ಹಂಗೆ ಹೋಗ್ಬಿಡುತ್ತೆ ಮೂವಿ ರಪ್ಪ ಅಂತ. ಹಂಗೆ ಹೋಗುತ್ತಿದ್ದು ಇದು ಹಂಗೆ ಹೋಗುತ್ತ? ಕತೆ ಹೇಳಲ್ಲ, ಕತೆ ಬೇಡ ಸರ್. ಹೋಗ್ಲಿ ಅಪ್ಪ ಕತೆ ಬೇಡ, ಒಂದೇ ಒಂದು ಡೈಲಾಗ್ ಬಿಟ್ಕೊಡಿ ಸರ್ ಹೋಗ್ಲಿ. ಎಕ್ಸ್ಕ್ಲೂಸಿವ್ ಆಗಿ ನಮಗೆ ಸರಿಯಾಗಿಟ್ರು, ಹೆಂಗಿಟ್ರು ಗೊತ್ತಾ? ಅದು ಎಕ್ಸ್ಕ್ಲೂಸಿವ್ ಅಲ್ಲ ಸರ್, ಅದೆಲ್ಲ ನೋಡ. ಏನಾಗುತ್ತೆ ಭಟ್ರೇನಾರು ಹೇಳ್ಬಿಟ್ಟಿದಾರ ಒಂದೇ ಒಂದು ಡೈಲಾಗ್ ಮಾತಾಡ್ಬಾರ್ದು. ಏನಾಗುತ್ತೆ, ನೀವು ಪಿಕ್ಚರ್ ನೋಡ್ಲಿಲ್ಲ ಅಂದ್ರೆ ಕನೆಕ್ಟ್ ಆಗಲ್ಲ. ಓಕೆ, ಪಿಕ್ಚರ್ ಬಂದ ಮೇಲೆ ನೀವು ನೋಡ್ತಿರ್ಲ ಅವಾಗ ಕನೆಕ್ಟ್ ಆಗ್ತೀರ. ಈಗ ನಾನು ಏನೇ ಡೈಲಾಗ್ ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ. ಓಕೆ, ಒಂದು ಫ್ಲೋ ಅಲ್ಲಿ ಪಿಕ್ಚರ್ ಅಂತ ನೋಡಿದಾಗ ಆ ಫ್ಲೋ ಅಲ್ಲಿ ನೀವು ಡೈಲಾಗ್ ನೋಡಿದಾಗ ನಿಮ್ ಮನ್ಸಲ್ಲಿ ಕೂತ್ಕೊಳ್ಳುತ್ತೆ. ಈಗ ನಾನು ಏನೇ ಹೇಳಿದ್ರು ನೀವು ಕನೆಕ್ಟ್ ಆಗಲ್ಲ. ಓಕೆ, ಗಣೇಶ್ ಸರ್ ಹೇಳಿದ್ದಾರೆ ಗಾಳಿಪಟ ಡೈಲಾಗ್ ನೀವು ಶುದ್ಧ ಹೇಳಿದ್ರಲ್ಲ, ಪಿಕ್ಚರ್ ನೋಡಿರೋದ್ರಿಂದ ಕೂತ್ಕೊಂಡಿದ್ದೆ. ಹೌದು ಹೌದು ಹೌದು, ನಾನು ಅವಾಗ ಹೇಳಿದ್ನಲ್ಲ ಸರ್ 9th class ನನಗಿನ್ನೂ ನೆನಪಿದೆ. ನಾನು 10th class ಇದ್ದೆ ಅವಾಗ. ಅದೇ ಸರ್, ಇವಾಗಲೂ ಹಂಗೆ ಕಾಣ್ತೀರಾ ಸರ್? ನಾನು ನಿಮ್ಗೆ ನೋಡಿದಾಗ ನಾನು 9th class ಇದ್ದೆ, ವಯಸ್ಸಾಯಿತು, ಗಣೇಶ್ ಸರ್ ಹಂಗೆ ಇದಾರಲ್ಲಪ್ಪ ಅನ್ನೋ ಥರನೇ ಅನಿಸ್ತು. ಗಾಳಿಪಟದಲ್ಲಿ ಸರ್ ಲೊಕೇಶನ್ಸು ಬಿಟ್ಟರೆ ಸಾಂಗ್ಸು ಬಿಟ್ಟರೆ ಕ್ಯಾರೆಕ್ಟರ್ಸ್ ಬಗ್ಗೆ ನೀವು ಈಗಾಗಲೇ ಹೇಳಿದ್ರಿ. ಲೊಕೇಶನ್ನು ನೀರ್ಕೋಟೆ ಅನ್ನೋದು ಗೊತ್ತಾಗಿದೆ, ಸಾಂಗ್ಸ್ ಬಗ್ಗೆ ಏನು ಹೇಳ್ತೀರಾ ಸರ್? ಅದು ನೀರ್ಕೋಟೆ ಅಲ್ಲ, ಕುದುರೆ ಮುಖ. ಅಲ್ಲಲ್ಲ, ಸಿನಿಮಾದಲ್ಲಿ ನೀರ್ಕೋಟೆ ಥರ ಮಾಡಿ, ನೀರ್ಕೋಟೆ ಥರ ತುಂಬ ಮಳೆ ಬರೋದಂತಹ ಜಾಗ, ಗೋಸ್ಟ್ ಟೌನ್ ಥರ. ಗೋಸ್ಟ್ ಟೌನೇ, ಜನ ಯಾರಿಲ್ಲ ಅಲ್ಲಿ, ಜನ ಯಾರಿಲ್ಲ, ಯಾರಿಲ್ಲ, ಬ್ಯಾಂಕ್ ಇದೆ, ಹಾಸ್ಪಿಟಲ್ ಇದೆ, ಮನೆಗಳಿದೆ, ಎಲ್ಲ ಇದೆ ಮಲ್ಲಿ, ಯಾರಿಲ್ಲ. ಒಂದು ದೇವಸ್ಥಾನ ಇದೆ, ಅಲ್ಲಿ ಪೂಜೆ ನಡೆಯುತ್ತೆ. ಪೊಲೀಸ್ ಸ್ಟೇಷನಲ್ಲಿ ಫಾರೆಸ್ಟ್ ಅವರು ಇದ್ದಾರೆ, ಅದು ಬಿಟ್ಟರೆ ಏನಿಲ್ಲ ಅಲ್ಲಿ. ಸೊ ಇಡೀ ಊರಿಗೆ ಊರೇ ನೀವು ಆರಾಮಾಗಿ ನಡ್ಕೊಂಡು ಇರ್ಬೋದು. ಆರಾಮ ಅನಿಸ್ತಿತ್ತ, ಭಯ ಅನಿಸ್ತಿತ್ತ? ಆರಾಮ ಅನಿಸ್ತಿತ್ತ, ಆರಾಮ ಅನಿಸ್ತಿಲ್ಲ. ಗನ್ ಮ್ಯಾನ್ ಎಲ್ಲ ಏನೋ ಕೊಟ್ಟಿದ್ರು, ಅಯ್ಯೋ ಬಿಕಾಸ್ ಅಲ್ಲೇನೋ ಅಲ್ಲಿ ಆಕ್ಟಿವಿಟೀಸ್ ಬೇರೆ ಇದೆ ಇರೋದ್ರಿಂದ ಗನ್ ಮ್ಯಾನ್ ಕೊಟ್ಟಿದ್ರು. ಇಬ್ರು ಗನ್ ಮ್ಯಾನ್ ಸವಾಲು ಜೊತೆಲಿ ಇರೋರು. ನಾವು ಕಾಡಲ್ಲಿ ಅಕ್ಕಪಕ್ಕದಲ್ಲಿ ಶೂಟ್ ಮಾಡಬೇಕಾದ್ರೆ ನಾನು ಯಾವುದೋ ಫೋನ್ ಬಂತು ಆ ಕಡೆ ಹೋದ ಜೊತೆಲೇ ಹಿಂದೆ ಗನ್ ಮ್ಯಾನ್ ಬರೋರು ಇಬ್ರು ನಿಂತ್ಕೊಂಡು ನಾನು ಹೇಳ್ತಿದ್ದೆ, ಅಪ್ಪ ನೀವು ಹಿಂಗೆ ಹಿಂದೆ ಬರ್ತಿದ್ದೀರಾ ನನ್ನ ಸೇಫ್ಟಿಗೆ, ಥ್ಯಾಂಕ್ ಯು ವೆರಿ ಮಚ್. ನೀವು ಬರೋದು ನೋಡಿ ಇವನೇ ಗಣೇಶ ಅನ್ನೋ ಥರನೇ ಇದೆ ಅದು. ಊರಲ್ಲಿ ಹೋಗೋ ಮಾರಿ ನಮ್ಮ ಮನೆಗೆ ಕರ್ದಾಗೆ ಆಗ್ಬಿಡುತ್ತೆ. ಆಮೇಲೆ ಆರಾಮಾಗಿ ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ ಅಂತ ಹೇಳ್ತಿದ್ದೆ. ಸೊ ಜೊತೆಲೇ ಇರೋರು ಯಾವಾಗಲೂ. ಕುದುರೆಮುಖ ಶೂಟಿಂಗ್ ವಿ ಎಂಜಾಯ್ಡ್ ಲೈಕ್ ಎನಿಥಿಂಗ್. ಲೊಕೇಶನ್ಸ್ ಅಂದರೆ ಕಜಕಿಸ್ತಾನ್ ಹೋಗಿದ್ದೀರಾ, ಕುದುರೆಮುಖಲ್ಲಿ ಮಾಡಿದ್ದೀರಾ, ಬ್ಯಾಂಗ್ಳೂರ್. ಹಾಂ, ಮತ್ತು ನಿಮ್ಮ 3 ಜನರಲ್ಲಿ 1 ವಿಕೆಟ್ ಚೇಂಜ್ ಆಗಿದೆ ಈಗ. ಹೌದು, ಡೈರೆಕ್ಟರ್ ಜೊತೆ ಆ್ಯಕ್ಟ್ ಮಾಡಿದ್ದು ಹೆಂಗಿತ್ತು ಸರ್? ಪವನ್ನ ನಾನು ಫಸ್ಟಿಂದ ನೋಡಿ, ಫಸ್ಟಿಂದ ಗೊತ್ತು ನಿಮಗೆ ಪರಿಚಯ, ಸರ್ಕಸ್ ಪಿಕ್ಚರಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್, ಐ ನೋ ಹಿಮ್ ಫ್ರಮ್ ಬಿಗಿನಿಂಗ್, ಚೆನ್ನಾಗಿ ಮಾಡಿದ್ದಾನೆ. ರಾಜೇಶ್ ಕೃಷ್ಣನ್ ಅವ್ರದ್ದು ಕಂಪೋಸ್ಡ್ ಆಗಿತ್ತು, ಇವನು ಅಷ್ಟೇ ಕಂಪೋಸ್ಡ್ ಆಗಿ ಮಾಡಿದ್ದಾನೆ ಪವನ್, ಕಾಮ್ ಕಂಪೋಸ್ಡ್ ಆಗಿ ಮಾಡಿದ. ಓಕೆ, ಈಗ ನಿಮ್ಮ ತಂಗಿ ಥರ ಫೀಲ್ ಮಾಡಿದ್ರಿ ದಿಗಂತ್ನ ಗಾಳಿಪಟವನ್ನಲ್ಲಿ, ಜವಾಬ್ದಾರಿ ದೊಡ್ಡವ್ರು ಮಾಡ್ಬಿಟ್ಟಿದ್ದೀರಾ. ಓಕೆ, ಇವ್ನು ನನ್ನ ತಂಗಿ ಇದ್ದಂಗೆ ಗಾಳಿಪಟಲ್ಲಿ ಹೇಳ್ತೀನಿ, ಇದರಲ್ಲಿ ಅವನು ಅಘೋರಿ ಮಾಡ್ಬಿಟ್ಟಿರ್ತೀನಿ ಟ್ರೇಲರಲ್ಲಿ ಒಂದು ಚೆಲ್ಲಕ್ಕಿದೆ. ಓಕೆ, ಸೊ ನಿಮ್ಮಿಬ್ಬರ ಕಾಂಬೋ ಸರ್ ಸಿಕ್ಕಾಪಟ್ಟೆ ವರ್ಕೌಟ್ ಆಗಿದ್ದು, ಅವ್ರ ಡೆಲಿವರಿ ಅಥವಾ ನಿಮ್ಮ ಟೈಮಿಂಗು ಇದರಲ್ಲಿ ಹಾಗೆ ಕಂಟಿನ್ಯೂ ಆಗುತ್ತಾ? ನಿಮ್ಮಿಬ್ಬರ ಸ್ಕ್ರೀನ್ ಶೇರ್ ಹೇಗಿದೆ ಸರ್ ನಿಮ್ಮದು ದಿಗಂತದ್ದು? ಸೇಮ್ ಸ್ಕ್ರೀನ್ ಶೇರ್ ಟೈಮ್. ಗಾಳಿಪಟ ಒನ್ನಲ್ಲಿ ಯಾವ ಥರ ಇದ್ನೋ ಅದೇ ಥರ ಇರ್ತಾನೆ ಸ್ಕ್ರೀನಲ್ಲಿ, ಅದೇ ಥರ ಜೊತೆಲೇ ಇರ್ತಾನೆ. ಅವನ ರೇಕ್ಸೋದು ಗೀಕ್ಸೋದು ಎಲ್ಲ ನಡೆಯುತ್ತೆ. ನನ್ನ ಗಾಳಿಪಟಲ್ಲಿ ಹೆಂಗೆ ರೇಕ್ಸ್ತಾನ ಅವನು, ಅಪ್ಪನ ಕರೀತಾನೋ, ಬಾಟ್ಲ್ ಎಲ್ಲ ತನ್ನ ಮುಂದೆ ಇಟ್ಟು ಓಪನಿಂಗ್ ಸೀನಲ್ಲಿ ಆ ಥರದ್ದು ಇದೆ. ಓಕೆ, ಆ ಥರ ಕನೆಕ್ಷನ್ ಎಲ್ಲ ಇದೆ, ಆ ಥರ ಕನೆಕ್ಷನ್ಸ್ ಎಲ್ಲ ಇದೆ. ಈಗ ಭಟ್ರು ಅವಾಗ ಗಾಳಿಪಟಕ್ಕೆ ಬರೆದಿದ್ದಕ್ಕೂ ಇವಾಗ ಬರೆದಿದ್ದಕ್ಕೂ, ನೀವು ಅವಾಗ ಪರ್ಫಾರ್ಮ್ ಮಾಡಿದ್ದಕ್ಕೂ ಇವಾಗ ಪರ್ಫಾರ್ಮ್ ಮಾಡಿದ್ದಕ್ಕೆ ಏನಾದರೂ ಅನ್ಸುತ್ತೆ ಸರ್ ಇಷ್ಟು ವರ್ಷಗಳಾಯಿತು ಚೇಂಜಸ್ ಅನ್ಸುತ್ತಾ ಇಲ್ಲಪ್ಪ ಸೇಮ್ ಯಥಾವತ್ ಹಂಗೆ ಇದೆ? ಮೆಚ್ಯೂರಿಟಿ ಅಲ್ಲ, ಸ್ಕ್ರೀನ್ ಏಜ್ ಅಲ್ಲ, ಈಗ ಸ್ಕ್ರೀನ್ ಏಜ್ ಇದೆಯಲ್ಲ ಇಬ್ರಿಗೂ. ಹೌದು, ಆ್ಯಸ್ ಎ ಡೈರೆಕ್ಟರ್ ಆಗಿ ಅವ್ರಿಗೂ ಇದೆ, ಯೋಗರಾಜ್ ಭಟ್ ಅಂತ, ಆ್ಯಸ್ ಎ ಗಣೇಶ್ ಆಗಿ ನನಗೂ ಆ ಸ್ಕ್ರೀನ್ ಏಜ್ ಇದೆ. ಸೊ ಆ ಮೆಚ್ಯೂರಿಟಿ ಇದೆ. ತರಲೆ ಭಟ್ರದ್ದು ಜಾಸ್ತಿ ಆಗಿದೆ ಆನ್ ಸ್ಕ್ರೀನ್. ಓಕೆ, ತರಲೆಗಳು ಚೆನ್ನಾಗಿ ಮಾಡಿಸಿದ್ದಾರೆ. ಓಕೆ, ಒಬ್ಬ ಫ್ರೆಂಡ್ನ ಹೆಂಗೆ ನೇತಾಕೊಂಡು ಹೋಗ್ತಾರೆ ಬಂಬೂಲಿ ಅಂದರೆ ಆ ಥರ ನೇತಾಕ್ಸ್ಬಿಟ್ಟು ಹೋಗ್ತಾರೆ. ಸೊ ಒಂದು ಮೆಚ್ಯೂರಿಟಿ ಇದೆ, ಸ್ಕ್ರೀನ್ ಪ್ಲೇ ತುಂಬ ಟೈಟ್ ಇದೆ, ಹುಡುಗಾಟದ ಥರ ಇಲ್ಲ, ಹುಡುಗಾಟದ ಥರ ಇಲ್ಲ. ಓಕೆ, ತರಲೆ ಇದೆ, ತರಲೆ ಇದೆ, ಏನೋ ಮಾಡಬೇಕು ಅಂತ ಮಾಡಿಲ್ಲ, ಹುಡುಗಾಟಿಕೆಯಲ್ಲಿ ಸಿನಿಮಾ ಮಾಡಿಲ್ಲ, ಆ ಥರದ್ದಲ್ಲ, ಆ ಥರದ್ದೆಲ್ಲ ಇಲ್ಲ, ಒಂದು ಮೆಚ್ಯೂರಿಟಿ ಇದೆ. ನಿಮ್ಮ ಕ್ಯಾರೆಕ್ಟರ್ಗಳೇನು ಸ್ಟೂಡೆಂಟ್ಸ್ ಕ್ಯಾರೆಕ್ಟರ್? ಸ್ಟೂಡೆಂಟ್ ಫ್ಲ್ಯಾಶ್ಬ್ಯಾಕಲ್ಲಿ. ಸೊ ಅದಾದಮೇಲೆ ಜರ್ನಿ ಬಂದು 3 ಜನದ್ದು ಪ್ಯಾರಲಲ್ ಲವ್ ಸ್ಟೋರೀಸೇ ಹೋಗುತ್ತಾ ಅಥವಾ ಹೆಂಗೆ ಸರ್? ಬೇಕಲ್ಲ, ಈಗ 3 ಜನಕ್ಕೆ ಬೇಕೇ ಬೇಕು, ಅದೊಂದು ಬೇಕು.
ಇಬ್ರು ಸೆಟ್ಲ್ ಮಾಡಿಸಿ ಕೊನೆಯಲ್ಲಿ ಪಾಪ ನೀವು ಮತ್ತೆ ಸೆಟ್ಲ್ ಆಗ್ಬೇಕಾ ಈ ಸಲನು, ಅಥವಾ ಮುಂಚೆನೆ ಏನಾದ್ರೂ ಅವಕಾಶ ಇದೆಯಾ ನಿಮ್ಗೆ? ನೋಡಿ ನೋಡಿ, ಗೊತ್ತಾಗುತ್ತೆ ನೋಡಿ. ಏನು ಬಿಟ್ಕೊಡ್ತಾ ಇಲ್ಲ ಸರ್ ಇನ್ನ. ಈಗ ನೀವು ನನ್ನ ಸಾಂಗ್ ಟೈಟಲ್ ಟ್ರ್ಯಾಕ್ ತುಂಬ ಎಕ್ಸ್ಪೆಕ್ಟೇಷನ್ ಇರೋ ಸಾಂಗ್ ಸರ್, ಅದನ್ನು ಇನ್ನೂ ಬಿಟ್ಟಿಲ್ಲ. ಇಷ್ಟಲ್ಲೇ ಬಿಡಬೇಕು ಅಂತಿದ್ದಾರೆ. ಎಲ್ಲಿ ಇನ್ನು 2 ದಿನ ರಿಲೀಸ್ ಆಗ್ಬಿಡುತ್ತಲ್ಲ ಸರ್, ಅಂದ್ರೆ ಥಿಯೇಟ್ರಲ್ಲೇ ನೋಡ್ಬೇಕಂತ ಏನಾದ್ರು ಖುಷಿ ಆಗುತ್ತಲ್ಲ ಥಿಯೇಟ್ರಲ್ಲಿ ಹೊಸ ಥರ ನೋಡಿದಾಗ. ಹೌದು, ಬಟ್ ಆ ಜೋಶು ಗಾಳಿಪಟ ಅಂದ್ರೆ ಸರ್ ನಿಮ್ ಫೇವ್ರೇಟ್ ಸಾಂಗ್ ಯಾವ್ದು ಸರ್ ಗಾಳಿಪಟ? ನನಗೆ ಪ್ರಾಯಶಃ ಹಳೇದ್ರಲ್ಲಿ ಕವಿತೆ ಕವಿತೆ ನೀವೇ ಬರೆದಿದ್ದು ಕ್ಯಾರೆಕ್ಟರ್ ಆಗಿ. ಓಕೆ, ಇದ್ರಲ್ಲಿ ಬಂದ್ರೆ ಇದರಲ್ಲಿ ಅದರಲ್ಲಿ ನಾಗು ಟಾಗು ವ್ಯತ್ಯಾಸ ಗೊತ್ತಿರಲ್ಲ, ಉಲ್ಟಾ ಆಗ್ಬಿಟ್ಟಿರುತ್ತೆ. ಇದರಲ್ಲೂ ಇನ್ನು ಕನ್ನಡ ಕಲಿತಾ ಇರ್ತಾನೆ. ಇನ್ನು ಕಲಿತಾ ಇದರಲ್ಲಿ ಯಾವ್ದಾದ್ರು ಅದೇ ತರ ಕನ್ಫ್ಯೂಷನ್ಸ್ ಇನ್ನೂ ಇದೆಯಾ ಸರ್? ಇಲ್ಲ ಇಲ್ಲ, ಅಕ್ಷರದ ಕನ್ಫ್ಯೂಷನ್ ಇಲ್ಲ ಇದರಲ್ಲಿ. ಇದರಲ್ಲಿ ದ್ರವ ಪದಾರ್ಥ ತಗೊಂಡಾಗ ರಾ ಹೋಗಿ ಲಾ ಆಗ್ಬಿಡುತ್ತೆ. ಇದೆಯಲ್ಲ ಸಾಂಗ್ ಬಂದಿದೆಯಲ್ಲ, ಓ ಅದು ದ್ರವ ಪದಾರ್ಥ ತಗೊಂಡಾಗ ಬರೋ ಸಾಂಗ್ ಬರುವಂತ ಸಾಂಗ್. ಭಟ್ರು ಇದಕ್ಕೆ ತುಂಬಾ ಫೇಮಸ್ ಆಗ್ಬಿಟ್ಟಿದ್ರಲ್ವ ಸರ್, ಈ ದ್ರವ ಪದಾರ್ಥ ತಗೊಂಡಾಗ ಬರೋ ಸಾಂಗ್ ಬರೀ ಅವ್ರನ್ನೇ ಕೇಳ್ಬೇಕು ನೀವು. 12 ರಿಲೀಸ್ ಆಗ್ತಾ ಇತ್ತು ಸರ್, ನಾವು ಇವತ್ತು ಮಾತಾಡ್ತಾ ಇದೀವಿ. ಸೊ ಜನ ಈಗಾಗಲೇ ಥಿಯೇಟ್ರಿಗೆ ಬರೋದಕ್ಕಂತೂ ಡಿಸೈಡ್ ಆಗ್ಬಿಟ್ಟಿದ್ದಾರೆ. ಗಾಳಿಪಟ ಅನ್ನೋ ಬ್ರ್ಯಾಂಡು ಸರ್ ಎಷ್ಟು ಜನರನ್ನು ಥಿಯೇಟ್ರಿಗೆ ಕರ್ಕೊಂಬರುತ್ತೆ ಅನ್ನೋದು ನಮ್ಗೆ ಇವಾಗ ನೋಡಬೇಕಾಗಿಲ್ಲ, ಅದು ಆಲ್ರೆಡಿ ಗೊತ್ತಿರೋ ವಿಷಯ. ಸೊ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಆಡಿಯನ್ಸಿಗೆ? ಗಾಳಿಪಟ ಅನ್ನೋದು ಒಂದು ಎಮೋಷನ್. ಒಂದು ಗಾಳಿಪಟ ಇಸ್ ಆಲ್ ಅಬೌಟ್ ಜರ್ನಿ, ಫ್ರೆಂಡ್ಶಿಪ್, ಲವ್, ಒಂದು ವ್ಯಾಲ್ಯೂಸ್, ಫ್ರೆಂಡ್ಸ್ ವ್ಯಾಲ್ಯೂಸ್ ಇರ್ಬೋದು, ತಂದೆ ತಾಯಿ ವ್ಯಾಲ್ಯೂಸ್ ಇರ್ಬೋದು. ಗಾಳಿಪಟ 1. ಸೊ ಅದೇ ಥರ ಗಾಳಿಪಟ 2, ಇಟ್ಸ್ ಅಬೌಟ್ ಲವ್, ಜರ್ನಿ, ಫ್ರೆಂಡ್ಶಿಪ್, ವ್ಯಾಲ್ಯೂಸ್ ಆ್ಯಂಡ್ ಫನ್. ಫ್ರೆಂಡ್ಸ್ ಜೊತೆ ಇದ್ರೇ ಮಜಾ ಅಲ್ಲ. ಹೌದು. ಸೊ ಹಾಗಾಗಿ ಗಾಳಿಪಟ 2 ಒಳ್ಳೆ ಮಜಾ ಕೊಡುವಂತಹ ಒಂದು ಸರ್. ಅನಂತ್ ಸರ್ ಬಗ್ಗೆ ಮಾತಾಡೋದಾದ್ರೆ ಸರ್, ಗಾಳಿಪಟ 1 ಒಂದು ಎಮೋಷನಲ್ ಸೀನು, ನೀವು ಹೇಳ್ದಂಗೆ ಫಿಲಾಸಫಿ ಇತ್ತು ಅದರಲ್ಲಿ. ಪರಮಾತ್ಮ ಕಂಡ ನನಗೆ ಕಣ್ಣಲ್ಲಿ ಹೊಡಿದೆ ಬಿಟ್ಬಿಟ್ವಿ. ಇದರಲ್ಲೂ ಅಷ್ಟೇ ಎಮೋಷನಲ್ ಸೀನ್ ಇದೆ ಅಲ್ವಾ? ವೆರಿ ಇಂಟೆನ್ಸ್ ಕ್ಯಾರೆಕ್ಟರ್. ಓಕೆ, ಅನಂತ್ ಸರ್ದು ಯಾವ ರೀತಿ ಕ್ಯಾರೆಕ್ಟರ್ ಸರ್? ಅಂದರೆ ನಮ್ಮ ಹೆಡ್ ಮಾಸ್ಟರ್, ನಮ್ಮ ಹೆಡ್ ಮಾಸ್ಟರ್. ಓಕೆ. ಅವ್ರ ಮನೇಲಿ ನಮ್ಮನ್ನು ಇರಿಸ್ಕೊಂಡಿರ್ತಾರೆ. ಇವನೇನು ತರಲೆ ಮಾಡ್ತಾನೆ ಅಂತ. ಗಣಿ ಕ್ಯಾರೆಕ್ಟರ್ ತುಂಬ ಮಜವಾಗಿದೆ ಆ ಸೀನಲ್ಲಿ. ಎಕ್ಸಾಮ್ ಸೀನ್ಸ್ ಅಲ್ಲ, ಏನು ಬಿಟ್ಕೊಡ್ತಾನೆ ಇಲ್ಲಲ್ಲ ಸರ್ ನೀವು. ಮುಂಗಾರು ಮಳೆಯಲ್ಲಿ ಅನಂತ್ ಸರ್ ಜೊತೆ ಮಾಡುವಾಗಲೂ, ಗಾಳಿಪಟ 2 ಅನಂತ್ ಸರ್ ಜೊತೆ ಮಾಡುವಾಗಲೂ ಹೆಂಗೆ ಅನಿಸ್ತು ಸರ್? ಇನ್ನೂ 10 ಆದಮೇಲೂ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ರು ಖುಷಿ ಕೊಡುತ್ತೆ. ಒಂದು ಕಲಿಯೋದು ಸಿಗುತ್ತೆ ಅವ್ರ ಹತ್ರ. ಅವ್ರ ಜೊತೆ ನಿಂತ್ಕೊಂಡು ಆ್ಯಕ್ಟ್ ಮಾಡೋದೇ ಒಂದು ಕಲಿಕೆ. ಹೌದು, ಪ್ರತಿ ಸಲ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದೇ ಮಜಾ. ಮತ್ತು ಟ್ರೇಲರಲ್ಲಿ ನೋಡಿದಾಗ ಸರ್ ಸಿಕ್ಕಾಪಟ್ಟೆ, ಅಂದರೆ ಇಮ್ಯಾಜಿನ್ ಮಾಡೋಕೆ ಆಗದಿರೋ ಥರ ಇದೆ ಟ್ರೇಲರ್ ಕಟ್ ಅಂತೂ. ಲೊಕೇಶನ್ಸ್ ತುಂಬ ಶಿಫ್ಟ್ ಓವರ್ಸ್ ಆಗುತ್ತೆ, ಕ್ಯಾರೆಕ್ಟರ್ಸಲ್ಲಿ ಬೇರೆ ಬೇರೆ ರೀತಿ. ಬಟ್ ಹುಡುಗಿ ಡೈಲಾಗ್ಸಲ್ಲೂ ಅಷ್ಟೇ ಫನ್ ಇದೆಯಾ ಅಂತ ಸರ್? ಈಗ ನೀವು ಹೀರೋಸ್ 3 ಏನು ಫನ್ ಮಾಡ್ತೀರಾ ಸಂಭಾಷಣೆಯಲ್ಲಿ, 3 ಹುಡುಗಿ ಡೈಲಾಗ್ಸಲ್ಲೂ ಅಷ್ಟೇ ಫನ್ ಇದೆಯಾ ಅಂತ ಅಂದರೆ? ಇಲ್ಲ, ಬಟ್ರೆ ಅವಾಗ ಹಾಗೆ ಬರೆಯೋದು, ಹಾಗೆ ಬರೆಯ ಎನಿ ಕ್ಯಾರೆಕ್ಟರ್ಸ್ ಅದೇ ಥರ ಇರುತ್ತೆ. ಅದೇ ಥರ ಇರುತ್ತೆ, ಫನ್ನು, ಎಮೋಷನ್ನು ಎಲ್ಲ ಚೆನ್ನಾಗಿದೆ. ಅವ್ರದ್ದು ತುಂಬ ಚೆನ್ನಾಗಿದೆ. ಇದು ಯೋಚನೆ ಸರ್, ಗಾಳಿಪಟ 2 ಆಗಬೇಕು ಅಂದಿದ್ದು ಆಸೆ ಇಬ್ಬರದ್ದೂನ ಅಥವಾ ಮೊದಲು ಒಬ್ಬರಲ್ಲಿ ಮೊಳಕೆ ಹೊಡ್ತಿದ್ದ ಇಬ್ಬರಲ್ಲಿ? ಇಲ್ಲ, ಇಬ್ಬರದ್ದು ಇಬ್ಬರದ್ದು ಅಟ್ ಎ ಟೈಮ್ ಸ್ಪಾಂಟೇನಿಯಸ್. ಮುಗುಳ್ನಾಗೆ ಶೂಟ್ ಮಾಡಬೇಕಾದ್ರೆ, ಮುಗುಳ್ನಾಗೆ ತುಂಬ ಸೀರಿಯಸ್ ಆದ ಪಿಕ್ಚರ್ ಅಲ್ಲ, ಸೊ ಎಂಟರ್ಟೈನಿಂಗ್ ಆಗಿರೋದು ಪಿಕ್ಚರ್ ಮಾಡೋಣ ಅಂದರೆ ಏನು ಏನು ಅಂತ ಮಾತಾಡಿದಾಗ, ಗಾಳಿಪಟ ನಮ್ಮಿಬ್ಬರಿಗೂ ಎಂಟರ್ಟೈನಿಂಗ್ ಫಿಲ್ಮ್ ಅಲ್ಲ ಅದು, ಸೊ ಆ ಥರ ಮಾಡೋಣ ಅಂದ್ಬಿಟ್ಟು ಮಾಡಿದ ಸಿನಿಮಾ. ಮುಗುಳ್ನಾಗೆ ಕ್ಲೈಮ್ಯಾಕ್ಸಲ್ಲಿ ಇದೆಯಲ್ಲ ಸರ್ ಪರ್ಫಾರ್ಮೆನ್ಸು, ಆ ರೇಂಜಿಗೆ ಗಾಳಿಪಟ 2 ಮಸ್ತ್ ಮಜಾ ಕೊಟ್ಟು ಮತ್ತೆ ಗಣೇಶ್ ಡಬಲ್ ಇರುತ್ತೆ, ಡಬಲ್ ಇರುತ್ತೆ, ಡಬಲ್ ಇರುತ್ತೆ. ಬಿಕಾಸ್ ಇಟ್ ಇಸ್ ಗಾಳಿಪಟ 2 ಟೈಮ್ಸ್ ಬಿಗರ್ ದೆನ್ ಗಾಳಿಪಟ ಇರುತ್ತೆ. ಸರ್ ಈಗ ಮುಂಗಾರು ಮಳೆ ಕ್ಲೈಮ್ಯಾಕ್ಸಲ್ಲಿ ದೇವದಾಸ್ ಸತ್ತೋದಾಗ ಒಂದು ಪರ್ಫಾರ್ಮ್ ಮಾಡ್ತೀರಿ, ಅದನ್ನು ಇನ್ನೂ ಮರೆಯೋಕ್ಕಾಗಿಲ್ಲ. ಅದಾದಮೇಲೆ ಮತ್ತೊಂದು ಆ ಲೆವೆಲ್ಗೆ ನಾಟ್ಕೊಂಡಿದ್ದು ಅಂದರೆ ಮುಗುಳುನಗೆ ಕ್ಲೈಮ್ಯಾಕ್ಸ್ ಅಂತ ಪರ್ಸ್ನಲಿ ನಾನು ಹೇಳ್ತೀನಿ ಸರ್. ಇವಾಗ ಮತ್ತೆ ಅದ್ರ ಡಬಲ್ ಇದೆ ಅಂತ ಹೇಳ್ತೀರಾ, ಅದೇ ಭಾವುಕತೆ ಅದೇ ಕ್ಯಾಮ್ರಾ ಮುಂದೆ ಅಳಬೇಕು ಅಂದಾಗ ಹೆಂಗೆ ಸರ್ ಬೇರೆ ಬೇರೆ ಥರ ಪ್ರಯತ್ನಗಳು ಮಾಡ್ತೀರಾ? ನಾನು ಹೇಳ್ದಲ್ಲ, ಆ್ಯಕ್ಟಿಂಗ್ ಅಂದರೆ ಒಂದೇ ಥರ ಆಗ್ಬಿಡುತ್ತೆ. ಕ್ಯಾರೆಕ್ಟ್ರಾಗಿ ಬಿಹೇವ್ ಮಾಡಿದಾಗ ನಿಮ್ಗೆ ಬೇರೆ ಬೇರೆ ಸಿಗುತ್ತೆ, ಬಿಕಾಸ್ ಯು ಆರ್ ಬಿಹೇವಿಂಗ್. ಸೊ ಆ ಥರ ವಿನಯ್ ಥರ, ವೀರಪ್ಪನ ಥರ ಆ್ಯಕ್ಟ್ ಮಾಡಬೇಕು ಅಂದರೆ ಬಿಹೇವಿಯರ್ ಹಂಗೆ ಮಾಡ್ಕೋಬೇಕು. ಆ್ಯಕ್ಟ್ ಮಾಡೋಕ್ಕೋದ್ರೆ ಅದೇ ಇರ್ತೀವಿ ನಾವು.
ಬಟ್ ನಿಮ್ಗೆ ಅನ್ಸಲ್ಲ ಇದು ನಾನು ಮಾಡಿದ್ದೆ ಅಲ್ವಾ ಆ ಥರ ಇದು ಬರಲ್ಲ ಅಥವಾ ಆ ಥರ ಇದು ಬರಬಾರ್ದು ಇಟ್ಕೊಳ್ಳಲ್ಲ ಅದ್ರ ಬಗ್ಗೆ ಓಕೆ ಅಷ್ಟೆಲ್ಲ ನಾನು ಕನ್ಫ್ಯೂಸ್ ಆಗೋದೇ ಇಲ್ಲ ಕನ್ಫ್ಯೂಸು ಮಾಡಲ್ಲ ಏನು ಬರುತ್ತೆ ಸೀನಲ್ಲಿ ನೋಡಿಕೊಂಡು ಓಕೆ ವಾಟ್ ಬೆಸ್ಟ್ ಐ ಕ್ಯಾನ್ ಡೂ ಫಾರ್ ದಿಸ್ ಹೌ ಕ್ಯಾನ್ ಐ ಪರ್ಫಾರ್ಮ್ ಹೌ ಕ್ಯಾನ್ ಐ ಬಿಹೇವ್ ದಿಸ್ ಕ್ಯಾರೆಕ್ಟರ್ ಅಂತಲೇ ಹೋಗ್ತೀನಿ ಆನ್ ದಿ ಹೋಲ್ ಸರ್ ಗಾಳಿಪಟ ಅಂತ ಬಂದಾಗ ಅಫ್ಕೋರ್ಸ್ ನೀವು ಹೇಳ್ದಂಗೆ ಎಲ್ಲ ಎಲಿಮೆಂಟು ಇರುತ್ತೆ ಸಿಕ್ಕಾಬಟ್ಟೆ ಎಂಜಾಯ್ ಮಾಡೋದೇನು ಆಡಿಯನ್ಸ್ ಫನ್ ಜರ್ನಿ ಎಮೋಷನ್ ಫನ್ ಜರ್ನಿ ಆ್ಯಂಡ್ ಎಮೋಷನ್ ಭೂಮಿ ಮತ್ತು ಭಾನಿಗೆ ದಾರ ಹೆಣದವ್ರ ಕತೆ ಇದು ಅಂತ ಭಟ್ರು ಕೂಡ ಟ್ರೇಲರಲ್ಲೇ ಹೇಳಿಬಿಟ್ಟಿದ್ದಾರೆ ಸೊ ಆಲ್ ದ ಬೆಸ್ಟ್ ಸರ್ ಥ್ಯಾಂಕ್ ಯು 12ಕ್ಕೆ ರಿಲೀಸ್ ಆಗ್ತಾ ಇದೆ ಇನ್ನು ಭಟ್ರು ಬೇರೆ ಗಾಳಿಪಟ 3 ಪ್ಲ್ಯಾನ್ ಇತ್ತು ನಮಗೆ ಆಮೇಲೆ ನೋಡೋಣ ಅಂತ ಹೇಳ್ತಾ ಇದ್ರು ಹೋಪ್ ಅದು ಕೂಡ ಆಗಲಿ ಅಂತ ಅಂದ್ಕೊಳ್ತೀನಿ ಆಲ್ ದ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಇನ್ ಅಡ್ವಾನ್ಸ್ ಸರ್ ನಮಗಂತೂ ಕಾನ್ಫಿಡೆನ್ಸ್ ಇದೆ ಗಾಳಿಪಟ 2 ಗೋನ್ ಬಿ ಎ ಬಿಗ್ ಹಿಟ್ ಥ್ಯಾಂಕ್ ಯು ಇಷ್ಟೊತ್ತು ವಿಸ್ತಾರ ನ್ಯೂಸ್ ಜೊತೆ ಇದೆ ಥ್ಯಾಂಕ್ ನಮಸ್ಕಾರ ಸೊ ಗೋಲ್ಡನ್ ಸ್ಟಾರ್ ಗಣೇಶ್ ಇಷ್ಟೊತ್ತು ನಮ್ಮ ಜೊತೆಗಿದ್ರು ಗಾಳಿಪಟ 2 ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅಪ್ಡೇಟ್ಸ್ ಕೊಟ್ಟರು ಇನ್ನು 2 ದಿನಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದಾದಮೇಲೆ ಮತ್ತೊಂದ್ಸಲ ಅವ್ರ ಜೊತೆ ನಿಮ್ಮ ಮುಂದೆ ಕೂತು ಮಾತಾಡ್ಸೋಣ ಅಲ್ಲಿವರೆಗೂ ನೋಡ್ತಾ ಇರಿ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ ವಿಸ್ತಾರ ನ್ಯೂಸ್ ನಿಖರ ಜನಪರ